ಕರ್ಮ ಹಾಗೆ ಅಂತ ಅನ್ನೋದು ಕೆಲಸ. ನಾವು ಮಾಡುವ ಕೆಲಸವೇ ಕರ್ಮ. ಏನ್ ಕೆಲಸ? ಬೆಳಗ್ಗೆದ್ದು ಕೆಲಸ ಮಾಡಿದಾಗ ಹೋಗ್ತೀವಿ, ಕೆಲಸ ಮಾಡ್ತೀವಿ, ದುಡ್ಡು ಬರುತ್ತೆ, ಕರ್ಮ. ಮನೆಗೆ ಬರ್ತೀವಿ, ಊಟ ಮಾಡ್ತೀವಿ, ಮಲ್ಕೋತೀವಿ, ಇದು ಕರ್ಮವೇ? ಏನಕ್ಕೆ ದುಡಿಮೆ ಮಾಡ್ತೀವಿ? ನಂಗೆ ಬೇಕಾಗಿರೋದನ್ನು ನಾನು ಪಡ್ಕೊಳ್ಳೋಕ್ಕೆ, ನನ್ನ ಹೆಂಡತಿ ಮಕ್ಕಳಿಗೆ ಬೇಕಾಗಿರೋದನ್ನು ನಾನು ಕೊಡೋದಕ್ಕೆ, ನನ್ನ ತಾಯಿ ತಂದೆ ಆಸೆಗಳನ್ನು ನೆರವೇರಿಸೋದಕ್ಕೆ ಕರ್ಮವಲ್ಲವೇ ಇದು? ಇದು ಸ್ವಾರ್ಥ ಕರ್ಮ. ಇದಕ್ಕೆ ಹೆಸರು ಸ್ವಾರ್ಥ ಕರ್ಮ, ನಿಸ್ವಾರ್ಥ ಕರ್ಮ. ಹೆಂಡತಿ ಮಕ್ಕಳನ್ನು ಬಿಟ್ಟು ರಸ್ತೆಯಲ್ಲಿ ಬಡತನದಲ್ಲಿ ಊಟಕ್ಕಿಲ್ಲದೆ ಕೂತಿದ್ದಾನೆ ನೋಡಿ, ಅವನ್ನ ಪ್ರೀತಿಸ್ಬೇಕು ನೀವು. ಅವನಿಗೆ ಸೇವೆ ಮಾಡಬೇಕು, ಊಟ ತಂದು ಕೊಡಬೇಕು, ಅವನಿಗೆ ಬೇಕಾಗಿರೋದನ್ನ ಯಾವ ತರದ ಅಪೇಕ್ಷೆ ಇಲ್ಲದೆ ನೀವು ಮಾಡಬೇಕು. ಇಡೀ ಲೋಕವನ್ನ ಭಗವಂತ ಕಾಪಾಡ್ತಾ ಇದ್ದಾನ. ಏನ್ ಅಪೇಕ್ಷೆ ಭಗವಂತನಿಗೆ? ಏನೂ ಇಲ್ಲ. ಚಿನ್ನ ಕೇಳ್ತಾನ, ಬೆಳ್ಳಿ ಕೇಳ್ತಾನ? ಏನು ಕೇಳಲ್ಲ. ನಾವು ತಗೊಂಡ್ರೆ ಅವನ ಮೇಲೆ ಹಾಕ್ತೀವಿ ಅಟ್ಟಣ್ಣು. ಯಾವ ದೇವರು ನನ್ನ ಮೇಲೆ ಚಿನ್ನ ಹಾಕು ಬೆಳ್ಳಿ ಹಾಕು ಕೇಳಲ್ಲ. ನಾವು ತಗೊಂಡೋಗಿ ಹಾಕ್ತೀವಿ, ಭಗವಂತನಿಗೆ ಅಪೇಕ್ಷೆನೇ ಇಲ್ಲ. ಲೋಕವನ್ನು ಸೃಷ್ಟಿ ಮಾಡಿ ಲೋಕದಲ್ಲಿರೋ 8 ಜನಗಳನ್ನು ನೋಡ್ಕೋತಾ ಇದ್ದಾನ ಭಗವಂತ. ಆ ಭಗವಂತನ ಕ್ಯಾರೆಕ್ಟರು ನನ್ನಲ್ಲಿ ಬರಬೇಕು. ನಿಸ್ವಾರ್ಥ ಕರ್ಮ, ನಿಷ್ಕಾಮ ಕರ್ಮ, ಅಪೇಕ್ಷೆ ಇಲ್ಲದೆ ನನಗೆ ಸಂಬಂಧ ಪಡದೇ ಇರೋ ಜನಗಳನ್ನು ನಾನು ಪ್ರೀತಿ ಮಾಡೋದು, ಇದಕ್ಕೆ ಕರ್ಮಯೋಗ ಅಂತ ಹೆಸರು. ನನ್ನ ಸಂಬಂಧಪಟ್ಟವ್ರನ್ನ ಬಿಟ್ಟು ಬೇರೆಯವ್ರಿಗೆ ಆನಂದವನ್ನು ಕೊಡೋದು, ಅವರಲ್ಲಿ ಸಂತೋಷವನ್ನು ನೋಡೋದು, ನಾನು ಮಾಡುವ ಕರ್ಮದಿಂದ ಅವರಿಗೆ ಉಪಯೋಗ ಆಗೋದು, ಇದು ಕರ್ಮಯೋಗ. ತುಂಬ ಕಷ್ಟವಾದ ಯೋಗ. ಕಣ್ಣಿಗೆ ಕಾಣದೇ ಇರೋ ದೇವರನ್ನು ಹೇಗೆ ಪ್ರೀತಿಸೋಕ್ಕಾಗಲ್ಲ, ಹಾಗೆ ಹೆಂಡತಿ ಮಕ್ಕಳನ್ನು ಬಿಟ್ಟು ಹೊರಗಡೆ ಜನಗಳನ್ನು ಪ್ರೀತಿ ಮಾಡೋದ್ರೆ ಮಾಡೋಕ್ಕೆ ಸಾಧ್ಯವಿಲ್ಲ. ಎಲ್ಲೋ ಒಬ್ಬೊಬ್ಬರು ಮಹಾನುಭಾವರು ಹುಟ್ಟುತ್ತಾರೆ, ಅವ್ರು ಮಾತ್ರ ಪ್ರೀತಿಸ್ತಾರೆ. ನೀವು ಹೇಳಿದ್ರೆ ರಾಘವೇಂದ್ರ ಸ್ವಾಮಿಗಳು ಅಂತ ಯಾರೇ ಮಹಾನುಭಾವರು ನೀವು ತಗೊಳ್ಳಿ, ನೀವು ಅವರಿಗೇನು ಇಲ್ಲ, ತಂಗೇತೇನೂ ಇಲ್ಲ, ಬರೀ ಹೊರ ಜನಗಳನ್ನು ಪ್ರೀತಿ ಮಾಡ್ತಾರೆ. ಆ ಭಾವನೆ ನಮ್ಮಲ್ಲಿ ಬರಬೇಕು, ಅದು ಕರ್ಮಯೋಗದಿಂದ ಬರುತ್ತೆ. ಕರ್ಮಯೋಗ ಮಾಡಲು ಸಾಧ್ಯವೇ? ತುಂಬ ತುಂಬ ಕಷ್ಟ.